ನಮಸ್ತೆ ದೇವರುಗಳೇ, ಇವತ್ತು ನಿಮಗೊಂದು ಸುಂದರವಾದ ಕತೆ ಹೇಳ್ತೀನಿ. ಕರ್ನಾಟಕದಲ್ಲಿ ನಡೆದ ಕತೆ ಹೇಳ್ತೀನಿ, ಕನ್ನಡದ ಒಬ್ಬ ಮಹಾತ್ಮನ ಕತೆ ಹೇಳ್ತೀನಿ. ಅದ್ಭುತವಾದ ಕತೆ ಅದು. ಕತೆ ಅಂದರೆ ಹೇಳುವುದು ಅಂತ ಅರ್ಥ, ಕಿವಿಗೆ ಮಾತ್ರ ಸಂಬಂಧಿಸಿದ್ದು. ನಾಟಕ ಅಂದರೆ ಕಣ್ಣಿಗೂ ಸಂಬಂಧಿಸಿದ್ದು, ಹೇಳುವುದು ಮತ್ತು ನಟಿಸಿ ತೋರಿಸುವುದು. ಹಾಗಾಗಿ ಹೇಳುವುದು ಪೋರ್ಷನ್ನು ಸ್ವಲ್ಪ ಕಡಿಮೆಯಾಗಿ ಅದರಲ್ಲಿ 50-50 ನಟನೆಯಾದರೂ ಬರ್ಬೋದು, ಮಾತಾದರೂ ಬರ್ಬೋದು, ಅಥವಾ ಮೂಕಿ ಮಾತೇ ಇಲ್ಲ ಬರೀ ನಟನೆಯಲ್ಲಿ ಅದು ನೃತ್ಯ. ಇವೆಲ್ಲ ಶಿವನ ಭಾಗಗಳು. ಪಂಚಭೂತಗಳಿಂದ ಅಂದರೆ ಕೇಳುವುದು, ಅಂದರೆ ಹಿಂದಿನ ಕಾಲದಲ್ಲಿ ನಾಟಕದಲ್ಲಿ 5D ಅಂತ ಮಾಡ್ತಿದ್ರು, ಅಂದರೆ ಸುಗಂಧ ದ್ರವ್ಯಗಳು, ಆಹಾರಗಳು, ತಿನಿಸುಗಳು, ಅದರ ನಂತರ ನೋಟ, ಅದರ ನಂತರ ಸ್ಪರ್ಶ, ಅದರ ನಂತರ ಕೇಳುವುದು ಮ್ಯೂಸಿಕ್, ಇಷ್ಟು ಸೇರಿ ಇರ್ತಿತ್ತು ನಾಟಕದಲ್ಲಿ. ಇವಾಗಲೂ ಇರುತ್ತೆ, ಸಮೋಸ ಮೋಸ ಮಾಡುತ್ತೆ, ಟಿಕೆಟ್ಗಿಂತ ಸಮೋಸ ಜಾಸ್ತಿ. ಈ ನಾಟಕ ಅಂದರೆ ನಟ, ನಟರಾಜ ಶಿವ ಚಿದಂಬರ, ನಾಟ್ಯರಾಜ ನಟೇಶ್ವರ, ಇವೆಲ್ಲ ಏನಕ್ಕೆ ಶಿವನ ಹೆಸರು ಬಂತು? ನಾಟಕ ಆಡೋಡ ಅಂತೀವಿ ನಾವು, ಅಂದರೆ ತಪ್ಪ ಇಲ್ಲ. ಇವಾಗ ನಾಟಕ ಏನು ಕಲಿಸುತ್ತೆ, ನಟನೆ ಏನು ಕಲಿಸುತ್ತೆ ಅಂದರೆ ಏನು ಮಾಡಬಾರ್ದು ಏನು ಮಾಡಬೇಕು ಅಂತ ಕಲಿಸುತ್ತೆ. ವಿಲನ್ ರೋಲ್ ಮಾಡೋನು ನಾನು ಇದನ್ನು ಮಾಡಬಾರ್ದು ಅಂತ ಅವನು ಕಲ್ತ್ಕೋತಾನೆ, ಇದನ್ನು ಮಾಡಬಾರ್ದು ಅಂತ ನೋಡೋರ್ಗೂ ಕಲಿಸ್ತಾನೆ. ಹೀರೋ ರೋಲ್ ಮಾಡೋನು ನಾನು ಇದನ್ನು ಮಾಡಬೇಕು, ಜನ ಇದನ್ನು ಕಲ್ತ್ಕೋಬೇಕು ಅನ್ನೋ ಭಾವನೆಯಿಂದ ಬರುತ್ತೆ. ಈ ಭಾವನೆಗಳಿಗೋಸ್ಕರ, ಜನೋದ್ಧಾರಕ್ಕೋಸ್ಕರ ನೈತಿಕತೆಗಳನ್ನು, ನೀತಿಕತೆಗಳನ್ನು, ನೈತಿಕತೆ ಕಲಿಸಲು ನಾಟಕಗಳ ಆರಂಭ ಆಯಿತು. ಅದಕ್ಕೊಬ್ಬ ಸೂತ್ರಧಾರ ಇರ್ತಿದ್ದ. ಈ ಕತೆ ನಿಮಗೆ ಕಣ್ಣು ತೆರೆಸುತ್ತೆ ಇವತ್ತು ಹೇಳೋ ಕತೆ. ಈ ನಿಮಗೆ ಹಿಂದಿನ ಹೀರೋಗಳು, ಇವಾಗ ದಾನಶೂರ ವೀರಕರ್ಣ, ದಾನವೀರ ಶೂರಕರ್ಣ ಅಂತ, ಕುರುಕ್ಷೇತ್ರ ಪಾಂಡವ ಕತೆಗಳು, ಮಹಾಭೀಮ ವಿಜಯ ಇಂಥ ಕತೆಗಳು, ಇವೆಲ್ಲ ಕತೆಗಳು ಮಾಡುವಾಗ ಹೀರೋಗಳು ಉಪವಾಸ ಇರೋದಾಗಲಿ, ಸಾತ್ವಿಕತೆಯಿಂದ ಇರೋದಾಗಲಿ, ಸಾತ್ವಿಕ ಆಹಾರಗಳು ತಗೊಳ್ಳೋದಾಗಲಿ, ಫಾರ್ ಎಕ್ಸಾಂಪಲ್ ರಾಘವೇಂದ್ರ ವೈಭವ, ರಾಘವೇಂದ್ರ ಮಹಾತ್ಮೆ, ಶ್ರೀನಾಥು, ರಜನಿಕಾಂತು, ರಾಜ್ಕುಮಾರು ಇವರೆಲ್ಲ ಮಾಡಬೇಕಾದ್ರೆ ಯತಿಗಳ ಥರನೇ ಆಹಾರ ಪದ್ಧತಿಗಳು, ನಡೆ ನುಡಿ, ಆಲೋಚನೆಗಳು ಹಿಂಗೆ ಮೇಂಟೈನ್ ಮಾಡಿದ್ದಾರೆ. ಮತ್ತೆ ಯಾಕೆ ಈ ಟಾಪಿಕ್ ಬರ್ತಾ ಇದೆ ಅಂದರೆ, ನೋಡಿ, ಕತೆ ನಮ್ಮನ್ನು ವಿಚಿತ್ರ ಕತೆ ಮಾಡಿಬಿಡುತ್ತೆ. ನಾವೊಂದು ವೇಳೆ ನಟನೆಯಲ್ಲಿ ತಪ್ಪು ಮಾಡಿದ್ದೀವಿ, ಒಬ್ಬ ವಿಲನ್ನು ತನ್ನ ವಿಲನ್ಗಿರಿನ ಎಷ್ಟು ಹಾನಿ ಮಾಡುತ್ತೆ ಸಮಾಜಕ್ಕೆ ಅಂತ ತೋರಿಸ್ಬೇಕು. ವಜ್ರಮುನಿನ ನೋಡಿದ್ರೆ ಹೊಡಿಯೋಕೆ ಹೋಗ್ತಿದ್ರು ಕರ್ನಾಟಕದ ಜನರು, ಆದರೆ ಆತ ತುಂಬ ಸಾತ್ವಿಕ, ಅಂದರೆ ತಾನು ಏನು ಮಾಡಬಾರ್ದು ಅನ್ನೋದನ್ನು ಕಲಿಸ್ತಾ, ತಾನೂ ಏನು ಮಾಡಬಾರ್ದು ಅನ್ನೋದನ್ನು ಅನುಸರಿಸಿದ ಆತ. ಡಾಕ್ಟರ್ ರಾಜ್ಕುಮಾರ್ ಇವರೆಲ್ಲ ಚಿತ್ರದಲ್ಲಿ ಏನು ಕಲಿಸ್ತಾರೋ ಅದೇ ರೀತಿ ನಡ್ಕೊಂಡ್ರು. ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಸಾಕ್ಷಾತ್ಕಾರ ಆದಮೇಲೆ ಪೃಥ್ವಿರಾಜ್ ಕಪೂರ್ ಅವ್ರ ಮಕ್ಕಳಿಗೆ, ರಾಜ್ ಕಪೂರ್ ಮೊಮ್ಮಕ್ಕಳಿಗೆ ರಣಧೀರ್ ಕಪೂರ್ ಇವ್ರಿಗೆಲ್ಲ ಕೂಡಿಸ್ಕೊಂಡು ಹೇಳಿದ್ರಂತೆ, ಸೌತಲ್ಲಿ ಹೀರೋ ನುಡಿದಂತೆ ನಡೀತಾನೆ, ನಟನೆ ಅಂತೆ ಅನುಸರಿಸ್ತಾನೆ, ಅಲ್ಲಿ ಕಂಡೆ ನಾನು ಅಂತ ರಾಜ್ಕುಮಾರ್ ಬಗ್ಗೆ ಹೇಳಿದ್ರಂತೆ. ಇವಾಗ ಟಾಪಿಕ್ ಬರೋಣ. ಏನಂದ್ರೆ, ಸುಮಾರು ದಿವಸಗಳ ಹಿಂದೆ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಪಿಕ್ಚರ್ ಬಂತು. ಕರ್ನಾಟಕದ ಮಹಾ ಕ್ಷತ್ರ ತೇಜ ಇರುವಂತಹ, ಕರ್ನಾಟಕದ ಅತಿ ಶ್ರೇಷ್ಠ ಕ್ರಾಂತಿಕಾರಿ
ದೇಶಕ್ಕಾಗಿ ತನ್ನ ಜೀವನನ ಬಲಿದಾನ ಕೊಟ್ಟಂತ ಒಬ್ಬ ಮಹಾಪುರುಷನ ಕತೆ. ಪ್ರೊಡ್ಯೂಸರ್ಸ್ ಇಂಟೆನ್ಷನ್ ಏನಂದ್ರೆ ಕತೆ ಹೇಳೋದೊಂದು ಮತ್ತೆ ಅದ್ರ ದುಡ್ಡು ಮಾಡೋದು. ಯಾಕಂದ್ರೆ ಸರಿಯಾಗಿ ಕತೆ ಹೇಳೋನೆ ಆಗಿದ್ರೆ ಸಂಗೊಳ್ಳಿ ರಾಯಣ್ಣನ ತರನೇ ನಡೆಯುವಂತ ಹೀರೋನ ತಗೋತಾ ಇದ್ರು. ಇವನು ಉರುಳಿಗೆ ಸಂಗೊಳ್ಳಿ ರಾಯಣ್ಣನ ರೋಲಲ್ಲಿ ತಾಯಿಗೆ ಹೇಳ್ತಾನೆ, ನಾನು ತುಂಬಾ ಪಟಿಂಗ್ ಕೆಲಸಗಳು ಮಾಡಿ ನೇಣಾಕೋತಾ ಇಲ್ಲ ತಾಯಿ, ನಾನು ದೇಶಕ್ಕೋಸ್ಕರ ನೇಣಾಕೋತಾ ಇದ್ದೀನಿ, ನನಗೆ ಗರ್ವ ಇದೆ, ನಾನು ಈ ಪುಂಡಾಟಿಕೆ ಕೆಲಸಗಳು ಮಾಡಿ ಇನ್ನೊಬ್ಬರನ್ನ ಹಾನಿ ಮಾಡಿ ಕೊಲೆ ಮಾಡಿ ಕಗ್ಗೊಲೆ ಮಾಡಿ ನಾನು ನೇಣಾಕೋತಿಲ್ಲಮ್ಮ, ಹೆಮ್ಮೆಯಿಂದ ಸ್ವೀಕರಿಸು ನನ್ನ ಮರಣವನ್ನು ಅಂತ ಹೇಳ್ತಾನೆ. ನಿಜವಾಗ್ಲೂ ಪಿಕ್ಚರಲ್ಲಿ ಇದೆ, ಮತ್ತು ನಮ್ಮ ಸಂಗೊಳ್ಳಿ ರಾಯಣ್ಣ ನಿಜವಾಗ್ಲೂ ತಾಯಿಗೆ ಅದನ್ನು ಹೇಳಿದ್ದಾರೆ. ಆ ಮಾತನ್ನ ನಟನೆ ಮಾಡೋ ಮನುಷ್ಯ ನಿಜವಾಗ್ಲೂ ಫೀಲ್ ಆಗ್ಬೇಕಾಗಿತ್ತು. ನೇಣ ಹಾಕೊಳ್ಳುವಾಗ ನಿಜವಾಗ್ಲೂ ಆ ಭಗತ್ ಸಿಂಗ್ ನೇಣ ಹಾಕೊಳ್ಳುವಾಗ ಏನ್ ಅನುಭವಿಸಿರ್ಬೋದು ಅನ್ನೋ ತರ ಭಗತ್ ಸಿಂಗ್ ರೋಲ್ ಮಾಡೋರು ಥಿಂಕ್ ಮಾಡಬೇಕಾಗಿತ್ತು. ಸಂಗೊಳ್ಳಿ ರಾಯಣ್ಣ ನಿಜವಾಗ್ಲೂ ಕೊರಳಿಗೆ ಉರುಳು ಹಾಕಿದಾಗ ಮುತ್ತು ಕೊಟ್ಟು ನಮಸ್ಕರಿಸಿ ಜನಗಳ ಮುಂದೆ ಆ ಫೀಲಿಂಗ್ ಅನ್ನು ಅನುಭವಿಸಬೇಕಾಗಿತ್ತು. ಆದರೆ ವಿಧಿ ಹೆಂಗ್ ಆಟ ಆಡಿಸ್ತಿ ನೋಡಿ ಅವನಿಗೆ, ಅವನು ಅದನ್ನು ಮಾಡಲಿಲ್ಲ. ಅವನಿಗೆ ಹಣದ ಚಿಂತೆ ಅನ್ನೋದಕ್ಕೆ ಪಿಕ್ಚರ್ ರಿಲೀಸ್ ಆದಮೇಲೆ ಅದು ಘಟನೆ ನಡೆಯುತ್ತೆ. ಅವನು ಅವನ ತಮ್ಮ ಇರಬೇಕಾದ್ರೆ ಒಂದು ಹಾವೇರಿಯ ಒಂದು ಹಳ್ಳಿಯಿಂದ ಒಬ್ಬ ಥಿಯೇಟರ್ ಓನರ್, ಆ ಥಿಯೇಟರ್ ಒಂದು 1 crore rupees ಇರ್ಬೋದು, ಆ ಥಿಯೇಟರ್ ಓನರ್ ಒಂದು ಚಿಕ್ಕ ಹಳ್ಳಿ, ಅಲ್ಲಿಗೆ ಹೋಗ್ಬೇಕು ಅಂದ್ರೆ 3-4 ಬಸ್ ಚೇಂಜ್ ಮಾಡಬೇಕು. ಬಟ್ ಪಾಪ್ಯುಲೇಷನ್ ಎಲ್ಲ ಸುತ್ತಮುತ್ತಲು ಆ ಥಿಯೇಟರ್ಗೆ ನೀಡಿರೋದು ಒಂದು 2 lakh ಪಾಪ್ಯುಲೇಷನ್ ಇದೆ. ಆತ ಹುಡುಕೊಂಡು ಇವರ ಡಿಸ್ಟ್ರಿಬ್ಯೂಷನ್ ಸೆಂಟರ್ಗೆ ಬಂದು, ನನಗೆ ಸಂಗೊಳ್ಳಿ ರಾಯಣ್ಣ ಕೊಡಿ, ನಮ್ಮೂರಲ್ಲಿ ಈ ದೇಶಭಕ್ತಿ ಪಿಕ್ಚರ್ ನಾನು ತೋರಿಸ್ಬೇಕು ಅಂತ ಹೇಳ್ತಾರೆ. ಆವಾಗ ಇವರು ಹೋಗಲೇ ಅಂತ ಓಡಿಸ್ತಾರೆ, ನೀನು 30 lakh ತಗೊಂಬಾ, 40 lakh ಆವಾಗ ಕೊಡ್ತೀವಿ ನಿನಗೆ ಅಂತ ಹೇಳ್ತಾರೆ. ಅವನು ಹಠ ಮಾಡ್ತಾನೆ, ನಾನು ತೋರಿಸ್ಲೇಬೇಕು ನಮ್ಮೂರಿಗೆ, ಬೇಕೇ ಬೇಕು ಅಂತ. ಆವಾಗ ಇವನು ಎಂಟ್ರಿ ಆಗುತ್ತೆ ಈ ದರ್ಶನ್ಗೇನು. ಅವನ್ನ ಫಸ್ಟು ಹೊಡಿತಾರೆ ಬೈತಾರೆ, ಆದರೂ ಅವನು ಹೋಗಲ್ಲ. ಆವಾಗ ಇವನು ಹೇಳ್ತಾನೆ, ಏನು ಅಷ್ಟು ಆಟ ಆಡ್ತಿದ್ಯಾ, ನಿನಗೆ ದುಡ್ಡು ಕೊಡೋ ಯೋಗ್ಯತೆನೂ ಇಲ್ಲ, ಪಿಕ್ಚರ್ ಬೇಕು ಅಂತೀಯ, ನಿನ್ನ ಥಿಯೇಟರ್ ಎಷ್ಟಕ್ಕೆ ಬಾಳತ್ತೆ ಅಂದರೆ ಅವನು ಹೇಳ್ತಾನೆ 1.5 crore ಹಂಗೆ ಆಗತ್ತೆ, 3 crore ಆಗುತ್ತೆ ಏನೋ ಹೇಳ್ತಾನೆ ಪಾಪ, ಸ್ವಲ್ಪ ಜಾಸ್ತಿನೇ ಹೇಳಿರ್ಬೋದು. ಥಿಯೇಟ್ರ್ ಬರ್ಕೊಡು, ನೀನು ಮತ್ತೆ ದುಡ್ಡು ಕೊಡದೆ ಓಡೋಗ್ಬಿಟ್ರೆ ನಾವು ಥಿಯೇಟ್ರ್ ನನಗೆ ಮತ್ತೆ ತುಂಬ ಕಂಡೀಷನ್ಸ್ ಹಾಕ್ತಾರೆ, 30 lakh ಟೋಟಲ್ ಥಿಯೇಟ್ರೆ ನಮಗೆ ಕೊಡಬೇಕು ಅನ್ನೋ ಥರ ಬರೆಸ್ಕೋತಾರೆ ಅವನ ಹತ್ರ. ಇಷ್ಟು ಹಣಕ್ಕೆ ಇಷ್ಟು ಕೊಡಬೇಕು ಅಂತ ಬರೆಸ್ಕೊಂಡು ಅವನು ಹೊಡೆದು ಆದಮೇಲೆ ಕುಡಿದು ಬಂದು ಅವನು ಆದರೂ ಹೋಗದೆ ಇದಕ್ಕೆ ಆತನಿಗೆ ಬರೆಸ್ಕೊಂಡು ಕೊಡ್ತಾರೆ. ಆತ ನುಡಿದಂತೆ ನಡೀತಾನೆ, ಇವನು ನುಡಿದಂತೆ ನಡೀಲಿಲ್ಲ, ಸಂಗೊಳ್ಳಿ ರಾಯಣ್ಣ ಆಗಿಲ್ಲ. ಅವನು ಹಣಕ್ಕೆ ಮಾರಿಕೊಂಡ ನೇಣಿಗೆ ಹತ್ತಿದ ಸಂಗೊಳ್ಳಿ ರಾಯಣ್ಣನ ಆ ರೋಲ್ನ ಇಷ್ಟೊಂದು ವಿಕೃತವಾಗಿ ಮಾರ್ಕೊಳ್ಬೇಕಾಗಿರ್ಲಿಲ್ಲ ಅವನು, ಸಾಕಷ್ಟು ಖ್ಯಾತಿ ತಂತು. ಅಲ್ಲಿಗೆ ಕರೀತಾರ ಅವ್ರು, ತುಂಬ ಸಕ್ಸಸ್ ಮಾಡ್ತಾನೆ ಅವನು, ಇವ್ರಿಗೆ ಬೇಕಾದಷ್ಟು ದುಡ್ಡು ತಂದು ಕೊಡ್ತಾನೆ, 7.25 crore ಎಲ್ಲ 10 lakh ದುಡ್ಡು ಕೊಡ್ತಾನೆ. ಮತ್ತೆ ಆ ಹಳ್ಳಿಗೆ ಇವ್ರನ್ನ ಕರೀತಾನೆ, ಇವನು ವೆರಿ ಗುಡ್ ವೆರಿ ಗುಡ್, ಒಳ್ಳೆ ಬಿಸ್ನೆಸ್ ಮಾಡಿದ್ಯಾ ಅಂತ. ಬಿಸ್ನೆಸ್ಸೇ ಅವ್ರಿಗೆ, ಜನ ನೋಡಿದ್ದಾರೆ ಎಷ್ಟು ಅನುಭವಿಸಿದ್ದಾರೆ ಅನ್ನೋದಕ್ಕಿಂತ ಬಿಸ್ನೆಸ್ಸೇ ಅವನಿಗೆ ಚಿಂತೆ. ಇವನ್ನ ಕರೆದಿದ್ದಾರೆ, ಅಲ್ಲಿ 1.5 crore ಜನ ಇವನ್ನ ನೋಡೋದಕ್ಕೆ ಕಾಯ್ತಾ ನಿಂತಿದ್ದಾರೆ. ಇವನು ಕುಡಿದುಕೊಂಡು ಅದು ಏನು ಮಾದಕ ದ್ರವ್ಯ ತಗೋತಾನೋ, ಇವನಲ್ಲಿ ಅಲ್ಲಾಡಿಸ್ಕೊಂಡು ಗಾಡಿನ ತಿರುಗಿಸ್ಕೊಂಡು ಆ ಮಡ್ ರೋಡ್ಗಳಲ್ಲಿ ಹೋಗೋ ಅಷ್ಟೊತ್ತಿಗೆ ರಾತ್ರಿ 1 hour ಆಗೋಗಿದೆ. ಜನ ರೊಚ್ಚಿಗೆದ್ದಿದ್ದಾರೆ, ಥಿಯೇಟರ್ ನೋಡ್ದಾಕೋ ಲೆವೆಲ್ಗೆ ಹೋಗಿದ್ದಾರೆ, ನೀವು ಸುಮ್ಮನೆ ಕರೆಸ್ತೀನಿ ಅಂತೇಳಿ ಇಷ್ಟು ಜನ ಬಂದಿದ್ದಾರೆ ಅಂತ. ಇವನು ದುರಹಂಕಾರ,
ನೆತ್ತಿಗೆ ಹತ್ಬಿಟ್ಟಿತ್ತು ಅವಾಗಲೇ. ಲೇಟಾಗಿ ಹೋಗಿ ಕುಡಿದು ಅವ್ರ ಮುಂದೆ ಅಸಹ್ಯವಾಗಿ ನಡೆ, ಅವ್ರನ್ನೇ ಬೈದು, ಏನ್ರಿ ಇಷ್ಟು ದೂರ, ನಿಮ್ಗೇನ್ರಿ ಬುದ್ಧಿ ಇದೆಯೇನ್ರಿ ನಮ್ಮನ್ನು ಕರೆಯೋದಕ್ಕೆ, ಏನ ಹಿಂಗೆ ಹಂಗೆ ಅಂತ ಕಿರಿಚಾಡ್ಬಿಟ್ಟಿದ್ದಾನೆ. ದುಡ್ಡು ತಿಂದೇನು ಅವ್ರ ಫ್ರೆಂಡ್ ಫ್ರೀಯಾಗ. ಆಯಪ್ಪ ಹಂಗೆ ಆಯ್ತು ಸರ್ ಹಂಗೆ ಹಿಂಗೆ ಅಂತ ಹೇಳಿದ್ರೆ, ಇನ್ನು ಜನ ಮೀಟ್ ಮಾಡಬೇಕು, ಮುಟ್ಟಬೇಕು, ಹೀರೋನ ಶೇಕ್ ಹ್ಯಾಂಡ್ ತಗೋಬೇಕು ಎಲ್ಲ ಇರುತ್ತಲ್ಲ. ಇನ್ನು ಸ್ವಲ್ಪ ಸ್ವಲ್ಪ ದೂರ ಹೋಗಿದ್ದಾರೆ ಇವರು, ಕಾರು ಅಲ್ಲಿಂದ ಹತ್ತದು ಓಪನಿಂಗ್ ನೋಡಿಕೊಂಡು ಮುಂದಕ್ಕೆ ಹೋಗಿದ್ದಾರೆ. ಅವಾಗ ಇನ್ನೊಂದು ಇಬ್ಬರು ಹಳ್ಳಿ ಹುಡುಗರು ಹೋಗ್ಬಿಟ್ಟು ಇವ್ರನ್ನ ಮೀಟ್ ಮಾಡೋಕ್ಕೋದ್ರೆ ಏನು ತಿಕ್ಕಲತ್ತಿತ್ತು ಇವನಿಗೆ, ಇವನ ಬಾಡಿ ಗಾರ್ಡ್ಸ್ನ ಬಿಟ್ಟು ಮೂರು ಜನ ಸೇರಿ ಅವ್ರನ್ನ ಚೆನ್ನಾಗಿ ತದುಕಿ ಕಳಿಸಿದಾರೆ ಹುಡುಗರನ್ನ. ಅವರು ಬಂದು, ನಾವು ಸಂಗೊಳ್ಳಿ ರಾಯಣ್ಣನ ಎಷ್ಟು ಇಷ್ಟಪಟ್ವಿ, ಇವನ್ನ ಕರೆಸ್ಕೊಂಡ್ವಿ, ಇವನ್ ನಮಗೆ ಹಿಂಗೆ ಹೊಡಿಬಾರ್ದಾಗಿತ್ತು ಅಂತ ಹೇಳಿ ಆ ಥಿಯೇಟರ್ ಮೇಲಿರೋ ಬ್ಯಾನರ್ನೆಲ್ಲ ಹರಿದು, ಆವತ್ತೇ ಅವನು ಈ ಬುದ್ಧಿ ತೋರಿಸಿದ್ದಾರೆ. ಅಂದರೆ ಚಿತ್ರದಲ್ಲಿ ಹೀರೋ, ನಿಜ ಜೀವನದಲ್ಲಿ ವಿಲನ್. ಇದು ತುಂಬ ಡೇಂಜರಸ್ ಕ್ಯಾರೆಕ್ಟರ್. ಇದು ಆವತ್ತೇ ಮೊಳಕೆಯಲ್ಲಿಯೇ ಶುರುವಾಗಿದೆ ಇಂಥ ಕ್ಯಾರೆಕ್ಟರ್ಸ್ ಇಲ್ದು. ಈ ದುರಹಂಕಾರ ಹತ್ತುತ್ತಾ ಹೋಯ್ತು ಹತ್ತುತ್ತಾ ಹೋಯ್ತು. ಇವಾಗ ಸಿಂಧೂರ ಲಕ್ಷ್ಮಣ ಬಂದಾಗ, ಮದಕರಿ ನಾಯಕ ಬಂದಾಗ ಇವನಿಗೆ ಪಾಠ ಕಲಿಸಿದ್ರು. ಇನ್ನಾಗಲ್ಲ, ಯಾವ ನೇಣಿಗೆ ನಮ್ಮ ಸಂಗೊಳ್ಳಿ ರಾಯಣ್ಣ ಮುತ್ತಿಟ್ಟು ದೇಶಕ್ಕಾಗಿ ತ್ಯಾಗ ಮಾಡಿದ್ರು, ಆ ರೋಲ್ನ, ಆತನ ನೇಣಿನ ಶಿಕ್ಷೆಯನ್ನ ಇವನು ಹಣಕ್ಕಾಗಿ ಮಾಡೋದು ಎಲ್ಲರೂ ಮಾಡ್ತಾರೆ. ಆದರೆ ಅದನ್ನ ಒಂದು ಗುಣವಿಲ್ಲದೆ ವಿಕೃತಿಯಿಂದ ಬಳಸ್ಕೊಂಡು ಇವತ್ತು ರೋಡ್ಗೆ ಬಂದ, ಅದೇ ನೇಣಿನ ಉರುಳು ಇವನು ಮುಂದೆ ಸುತ್ತಾಡ್ತಾ ಇದೆ. ಇವಾಗ ಇವನಿಗೆ ಮುತ್ತು ಕೊಡೋಕ್ಕೆ ಬರ್ತಾ ಇದೆ, ಇವನೇ ಹಿಂದೆ ಓಡ್ತಾ ಇದ್ದಾನೆ. ಆದರೆ ಅವನು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟ ಮಹಾಪುರುಷ. ಇವನು ದೇಹದ ವಾಂಛೆಗಳಿಗೋಸ್ಕರ ನೇಣಿ ಇವನ್ನ ಅಟ್ಟಿಸ್ಕೊಂಡು ಬರ್ತಾ ಇದೆ. ಇವಾಗ ನೇಣಿನ ಕುಡಿಕೆ ಇವನನ್ನು ಅಟ್ಟಿಸ್ಕೊಂಡು ಬರ್ತಾ ಇದೆ. ಸಂಗೊಳ್ಳಿ ರಾಯಣ್ಣನ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ, ಇಂತಹ ವಿಕೃತ ಅವನ ರೋಲ್ ಮಾಡಿರೋದು. ಇವಾಗ ಯೋಚನೆ ಮಾಡಿ, ಕರ್ನಾಟಕದ ಮುಗ್ಧ ಜನತೆ ಅವನನ್ನು ತಲೆ ಮೇಲೆ ಇಟ್ಕೊಂಡು ಓಡಾಡಿಸ್ಬಿಟ್ರು, ಕುಣಿದಾಡ್ಬಿಟ್ರು ಪಾಪ. ಅದಕ್ಕೆ ಪ್ರೊಡ್ಯೂಸರ್ಸೇ ಎಚ್ಚರ ಇರಲಿ, ಯಾವ ರೋಲು ಯಾವ ಕ್ಯಾರೆಕ್ಟರ್ಗೆ ಕೊಡಬೇಕು ಅನ್ನೋದನ್ನು ತಿಳಿದಿರಲಿ ನಿಮಗೆ. ಆ ದುಡ್ಡು ಬರುತ್ತೆ ಅಂತ ಇವನ್ನ ಹೆಗಲ ಮೇಲೆ ಕೂಡಿಸ್ಕೊಂಡು ಓಡಾಡಿದವರು ಅನುಭವಿಸ್ಬಿಟ್ರು ಇವನ್ ಕಾಲಲ್ಲಿ ಒದ್ದ ಅವ್ರಿಗೆಲ್ಲ. ನಹುಷ ಅಂತ ಒಬ್ಬ ರಾಜ ಇದ್ದ, ಸಪ್ತ ಋಷಿಗಳು ಅವನ ಮೇಣೆಯನ್ನ ಹೊತ್ತರು ಒಂದು ಕಾಲದಲ್ಲಿ. ಆ ಪಾಪ ಅಗಸ್ತ್ಯರು ಸ್ವಲ್ಪ ಹೈಟ್ ಕಡಿಮೆ, ಕಾಲಲ್ಲಿ ಒದ್ದಿತಾನೆ, ನಡಿ 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 ಅಂತ, ಸರ್ಪ ಸರ್ಪ ಅಂತಾನೆ. ಅದಕ್ಕೆ ನೀನ್ ಸರ್ಪ ಆಗಿಬಿಟ್ಟು ಅಂತ ಶಾಪ ಕೊಡ್ತಾರೆ ಅವರು. ಹಂಗೆ ದುರಹಂಕಾರ ನೆತ್ತಿಗೆ ಹತ್ತಿರುತ್ತೆ ಅವ್ರಿಗೆ. ಮತ್ತೆ ಅವ್ರ ಹತ್ರ ಹೆಂಗಿದು ಪ್ರತಿಯೊಂದು, ನೀವು ರಾಘವೇಂದ್ರ ಸ್ವಾಮಿಗಳು ರೋಲ್ ಮಾಡಿದ್ರೆ ರಾಘವೇಂದ್ರ ಸ್ವಾಮಿಗಳೇ ಆಗಿಬಿಡ್ಬೇಕಾ? ಹಂಗೇನಿಲ್ಲ, ಆ ಭಾವಗಳು ಉಳಿದಿರುತ್ತೆ. ಆ ರೋಲ್ ಮಾಡಿದ ನಂತರ ಆ ನಟನಲ್ಲಿ ಬಿಹೇವಿಯರ್ ಚೇಂಜ್ ಆಗುತ್ತೆ. ಇವನು ದುರ್ಯೋಧನ ನೆಗೆಟಿವ್ ರೋಲ್ ಮಾಡ್ದ, ಅದನ್ನು ಕಲಿಬಾರದು ಅಂತ ಮಾಡಬೇಕದು. ಇದನ್ನು ನಾನು ಕಲಿಬಾರದು, ಅದನ್ನು ಇಳಿಸ್ಕೊಂಡ ಇವನೊಳಗೆ. ಇವತ್ತು ಅವನ ಸರ್ವನಾಶ ಬೇರೆ ನಟರಿಗೆ ಒಂದು ಪಾಠವಾಗಲಿ ಅಂತ ಹೇಳ್ತಾ ಇದ್ದೀನಿ. ಇನ್ನು ಕತೆ ಹೇಳ್ತೀನಿ ಅಂದೆ, ಎಷ್ಟು ಡೇಂಜರಸ್ಸು ಒಂದು ರೋಲ್ ಮಾಡೋದು ಅಂದರೆ, ಎಷ್ಟು ಯೋಚನೆ ಮಾಡಬೇಕು, ಸಿಕ್ಕದ್ದೆಲ್ಲ ಮಾಡಿಬಿಡ್ತೀನಿ ಅನ್ನಬಾರ್ದು ಅನ್ನೋದಕ್ಕೆ ಈ ಕತೆ. ನಮ್ಮ ಕರ್ನಾಟಕದಲ್ಲಿ ಮಹಾಸಾಹಿತಿ ಒಬ್ಬರಿದ್ದಾರೆ, ಮಹಾಸಾಹಿತಿ ಅಂತ ಇದ್ರವರು. ಅವರಿಗೆ ವಿಧಾನಸೌಧದ CM ಅನ್ನು ಮೀಟ್ ಮಾಡಬೇಕು ಅಂದರೆ ವಿತೌಟ್ ಅಪಾಯಿಂಟ್ಮೆಂಟ್ ಹೋಗಿ ಮೀಟ್ ಮಾಡಬಹುದಾಗಿತ್ತು, ಅಷ್ಟು ಸಲಿಗೆ. ಅವ್ರು ಬರ್ತಾ ಇದ್ದಾರೆ ಅಂದರೆ ಎಲ್ಲ ವಿಧಾನಸೌಧದ ಅಪಾಯಿಂಟ್ಮೆಂಟ್ಸ್ ಎಲ್ಲ ಖಾಲಿಯಾಗಿ ಡೋರ್ಸ್ ಓಪನ್ ಆಗಿರ್ತಿತ್ತು. ಅಂತಹ ಮಹಾಪುರುಷ, ಬಡ ಬರಹಗಾರ, ತುಂಬ ಬಡತನ. ಅವರ ಹೆಸರು ದೇವುಡು ನರಸಿಂಹಶಾಸ್ತ್ರಿ ಅಂತ. ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ, ಮಹಾಶೂದ್ರ, ಹೀಗೆ ಅನೇಕ ಮಹಾಕಾವ್ಯಗಳನ್ನೇ ಬರೆದಿದ್ದಾರೆ. ಅವರ ಪ್ರವಚನಕ್ಕೆ ತುಂಬ ಜನ ಸೇರ್ತಾ ಇದ್ರು. DVG ಅವರು ಕೂಡ ಅವ್ರನ್ನ ತುಂಬ ಇಷ್ಟಪಡೋರು, DVG ಅವ್ರನ್ನ ಇವರು ಇಷ್ಟಪಡೋರು.
ಈ ವ್ಯಕ್ತಿ ವಿಧಾನಸೌಧಕ್ಕೆ ಹೋದ್ರೆ ಯಾರ್ದೋ ಬೇರೆಯವ್ರಿಗೋಸ್ಕರ ಬರೋದು ಅಂತ ಸಿ ಎಂಗೆ ಗೊತ್ತಿತ್ತು. ತನಗೋಸ್ಕರ ಒಂದು ಚೂರು ಚಿಕ್ಕ ಸಹಾಯನೂ ಕೇಳಿರಲಿಲ್ಲ. ನುಡಿದಂತೆ ನಡೆಯುವಂಥ ವ್ಯಕ್ತಿ, ಬರದಂತೆ ನಡೆದಂಥ ವ್ಯಕ್ತಿ. ಆ ವ್ಯಕ್ತಿ ಒಂದ್ಸಲ ಉಡುಪಿಯಲ್ಲಿ ಪ್ರವಚನಕ್ಕೆ ಹೋಗ್ತಾರೆ. ಉಡುಪಿಯಲ್ಲಿ ಪ್ರವಚನ ಭಗವದ್ಗೀತೆಯ ಬಗ್ಗೆ ಇರುತ್ತೆ, ಎರಡನೇ ಅಧ್ಯಾಯದ ಪ್ರವಚನ ಇರುತ್ತೆ. ಅವ್ರ ವೈಫು ಹೋಗಿರ್ತಾರೆ, ಜೊತೆಗೆ ಅವ್ರ ಫ್ರೆಂಡ್ ಹೋಗಿರ್ತಾರೆ, ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಇವರೆಲ್ಲ ಸ್ಟೇಜ್ ಕೆಳಗಡೆ ಕೂತ್ಕೊಂಡು ಪ್ರವಚನ ಕೇಳ್ತಾ ಇರ್ತಾರೆ. ಅವತ್ತಿನ ಶ್ಲೋಕ ಅಶೋಚ ನನ್ವ ಶೋಚಸ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಚ ನಾನು ಶೋಷಂತಿ ಪಂಡಿತಾಹ ಅಂತ. ಅಂದರೆ ಅಳಬಾರದ ವಿಚಾರಕ್ಕೆ ಅಳಬಾರದು, ಪ್ರಜ್ಞಾವಂತರು ಅಳಬಾರದ ವಿಚಾರಕ್ಕೆ ಅಳಬಾರದು. ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ ನ ಶೋಷಯತಿ ಮಾರುತಃ. ನಮ್ಮನ್ನು ಯಾರು ಕೊಲ್ಲೋದಕ್ಕಾಗೋದಿಲ್ಲ, ಖಡ್ಗದಿಂದ ಸೀಳೋಕ್ಕಾಗೋದಿಲ್ಲ, ನೀರಿನಿಂದ ನೆನೆಸೋಕ್ಕಾಗಲ್ಲ, ಅಗ್ನಿಯಿಂದ ಸುಡಿಯೋಕ್ಕಾಗೋದಿಲ್ಲ, ವಾಯುವಿನಿಂದ ಒಣಗಿಸೋಕ್ಕಾಗಲ್ಲ. ಸಾವು ಬದುಕುಗಳನ್ನುವುದು ಆತ್ಮಕ್ಕಿಲ್ಲ. ಈ ರೀತಿ ಎಲ್ಲ ಪ್ರವಚನ ಮಾಡಬೇಕು. ಈ ಪ್ರವಚನ ಮಾಡೋ ಟೈಮಲ್ಲಿ ಇನ್ನೇನು ಆರಂಭದ ಸಮಯದಲ್ಲಿ ಒಂದು ಟೆಲಿಗ್ರಾಮ್ ಬರುತ್ತೆ, ಒಂದು ಚೀಟಿ ಬರುತ್ತೆ ಅವ್ರಿಗೆ. ಚೀಟಿ ಯಾರೋ ಹಿಂದ್ಗಡೆಯಿಂದ ಬಂದು ಒಂದು ಚೀಟಿ ತಂದುಕೊಡ್ತಾರೆ. ಅವರು ಹಿಂಗೆ ಓದ್ಬಿಟ್ಟು ಸ್ವಲ್ಪ ಹೊತ್ತು ಮೌನವಾಗಿ ಆ ಚೀಟಿನ ಜೋಬ್ಗೆ ಹಾಕೋತಾರೆ, ಇನ್ನು ಪ್ರವಚನ ಶುರು ಮಾಡ್ತಾರೆ. ಆ ಕೃಷ್ಣಶಾಸ್ತ್ರಿಗಳು ಬರೀತಾರೆ, ಅವರ ಜೀವನದಲ್ಲೇ ಕೇಳಿಲ್ವಂತೆ ಆ ರೀತಿ ಪ್ರವಚನ ಇತ್ತವತ್ತು. ಅದ್ಭುತವಾದ ಪ್ರವಚನ, ಎಲ್ಲರೂ ಪಿನ್ ಡ್ರಾಪ್ ಸೈಲೆಂಟಾಗಿ ಮೆಸ್ಮರೈಸ್ ಆಗೋಗಿದ್ರಂತೆ ಆ ಪ್ರವಚನಕ್ಕೆ. ಆಯಿತು, ಪ್ರವಚನ ಎಲ್ಲ ಆದಮೇಲೆ ಅವರು ಸ್ಟೇಜ್ ಇಳಿದು ಬರ್ತಾರೆ. ಇಳಿದು ಬಂದಮೇಲೆ ಇವರು ಅರ್ಜೆಂಟ್ ಕಾರ್ ಮಾಡಿ ಹೋಗೋದು, ಬಸ್ಸಲ್ಲಿ ಹೋಗಿರ್ತಾರೆ, ಕಾರ್ ಮಾಡಿಕೊಂಡು ಬರಬೇಕಾದ್ರೆ ಕಡೂರ್ ಹತ್ರ ಕೃಷ್ಣಶಾಸ್ತ್ರಿಗಳು ಕೇಳ್ತಾರೆ ಅವ್ರನ್ನ, ಅಯ್ಯೋ ನಾನು ಮರ್ತುಬಿಟ್ಟೆ, ನಿಮ್ಗೇನೋ ಅವ್ರು ಯಾರೋ ಚೀಟಿ ತಂದುಕೊಟ್ರಲ್ಲ, ಏನದು ಅಂತ ಕೇಳ್ತಾರೆ. ಆವಾಗ ಅವ್ರು ಹೇಳ್ತಾರೆ, ಟೆಲಿಗ್ರಾಮ್ ಬಂದಿತ್ತು, ಮಗ ಸತ್ತೋಗಿದ್ದಾನೆ, ಅದಕ್ಕೆ ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ, ಇವತ್ತು ಉಡುಪಿಲಿ ಇರಬೇಕಾಗಿತ್ತು ನಾವು. ಮತ್ತು ಮಗ ಸತ್ತೋಗಿದ್ದಾನೆ ಅಂತ ನ್ಯೂಸ್ ಬಂದಮೇಲೂ ನೀವು ನಿರರ್ಗಳವಾಗಿ ಒಂದೂವರೆ ಗಂಟೆ ಮಾತಾಡಿದ್ರಲ್ಲ, ಅಂದರೆ ಅಷ್ಟು ದಿನ ನಾನು ತಪ್ಪು ಮಾಡಿರೋದು ಗೊತ್ತಾಗೋಯ್ತು ನನಗೆ. ನಾನು ದುಃಖ ಅನುಭವಿಸದೆ ಅಶೋಚಾನನ್ನು ಶೋಚಸ್ವಂ ಅನ್ನೋ ಪದನ ಜನಕ್ಕೆ ಹೇಳ್ತಿದ್ದೆ. ಹೇಳೋದು ಸುಲಭ, ಆದರೆ ಅದನ್ನು ಅನುಭವವಿಲ್ಲದೆ ಹೇಳೋದು ತಪ್ಪು. ಇನ್ನು ನಾನು ದೇವರ ಪರೀಕ್ಷೆಗೆ ಒಳಗಾಗಿಬಿಟ್ಟೆ. ಇನ್ನು ಯೋಗ್ಯತೆ ಇದ್ದರೆ ಹೇಳಬೇಕು, ಹೇಳೋದನ್ನು ನಿಲ್ಲಿಸಬೇಕು. ಇವಾಗ ನಾನು ಈ ಸಂದರ್ಭದಲ್ಲಿ ಅಳಬಾರದ ವಿಚಾರಕ್ಕೆ ಅಳಬಾರದು. ಅಭಿಮನ್ಯು ಸತ್ತಾಗ ಅರ್ಜುನ ವಿಲವಿಲ ಭಗವದ್ಗೀತೆ ಕೇಳಿದ ನಂತರನೂ ಹತ್ತು ಬಿಡ್ತಾನೆ, ತಡ್ಕೊಳಕ್ಕಾಗಲ್ಲ. ಅಂದರೆ ಕೇಳಿದವನು ಪಾಲಿಸಲಿಲ್ಲ. ಅಲ್ಲಿ ಕೃಷ್ಣ ಯಾರ ಮರಣ ಆದರೂ ನಗುನಗುತ್ತಾ ಇರ್ತಾನೆ. ಗೀತೆ ಹೇಳಬೇಕು ಅಂದರೆ ನಾವು ಕೃಷ್ಣನಾಗಬೇಕು. ಕೃಷ್ಣನಾಗದೆ ನಾವು ಗೀತೆ ಹೇಳಬಾರದು, ಇಲ್ಲೇ ಇಲ್ಲ ಅಂದರೆ ಆ ಪರೀಕ್ಷೆಗಳಲ್ಲಿ ಸೋತು ಹೋಗ್ಬಿಡ್ತೀವಿ. ಹಾಗಾಗಿ ನಾನು ಡಿಸೈಡ್ ಮಾಡಿಬಿಟ್ಟೆ, ನಾನು ಅಯೋಗ್ಯ. ಇಷ್ಟು ದಿವಸ ಗೀತೆ ಹೇಳಿಬಿಟ್ಟೆ ನಾನು ಜನಕ್ಕೆ, ನನ್ನಲ್ಲಿ ಏನು ಯೋಗ್ಯತೆ ಇದೆ? ನನ್ನಲ್ಲಿ ಆ ಅಯೋಗ್ಯತನ ನಿವಾರಣೆ ಮಾಡಿಕೊಂಡೆ, ಸಾವಿನ ಭಯ ಸತ್ತು ಹೋಯಿತು ಅಂತ ಹೇಳಿದಾಗ ಅಲ್ಲೇ ಕಾರಲ್ಲೇ ಕಾಲಿಗೆ ಬಿದ್ದು ಬಿಡ್ತಾರೆ ನಮ್ಮ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು. ಅವ್ರ ಬರವಣಿಗೆಯಲ್ಲೇ ಆ ಭಾವನೆನ ವ್ಯಕ್ತಪಡಿಸಿದ್ದಾರೆ. ನಟನೆ ಕತೆ ಅಂದರೆ ಆ ಭಾವನೆ ಕಣ್ರಿ, ಅದಿರಬೇಕು. ಇವನ್ ಥರ ಅಲ್ಲಾಳ್ಟಪ್ಪ ಅಲ್ಲಿ ಎಲ್ಲ ಚಿತ್ರಗಳು ನಾನೇ ಮಾಡ್ತೀನಿ ಅಂತ ಮಾಡೋದಲ್ಲ. ಅವನೊಬ್ಬ ಇದ್ದಾನೆ, ಇನ್ನೊಬ್ಬ ಕಿಚ್ಗಾನು, ಅವನು ಕೋಟಿಗೊಬ್ಬ. ಅದು ಇದು ಮಾಡೋದೆಲ್ಲ ಅನಾಚಾರಗಳು ಅವನು. ಅದರಲ್ಲಿ ಯಾಕೆ ಅಂದರೆ ಅವನು ಯಾವುದು ವಿಲನ್ ರೋಲ್ಗಳೇ, ಹೀರೋಲ್ಲಿರೋ ವಿಲನ್ ರೋಲ್ಗಳೇ ಅವನು ಮಾಡೋದು. ಅವನು ಅದನ್ನೇ ಪಾಲಿಸ್ತಾನೆ, ಅವನು ಎಲ್ಲ ಪಾಲಿಸ್ಬಿಡ್ತಾನೆ. ಅವನು ಅದರಲ್ಲಿ ಚೈನ್ ಸ್ಮೋಕಿಂಗ್ ಮಾಡ್ತಾನೆ, ಪಾಲಿಸ್ತಾನೆ,
ದೇಶನ ಹಾಳು ಮಾಡ್ತಾನೆ, ಜೂಜಾಡಿಸ್ತಾನೆ, ಏನಾದ್ರೂ ಆಡ್ಲಿ ಊರು ಒಳ್ಳೆ ಹೋಗ್ಲಿ ಜೂಜಾಡಿ ದುಡ್ಡು ಮಾಡ್ಬೇಕು ಅಂತ ಹೇಳುವಂತ ಗುಣ ಹಿಂಗೆ ಅವನು ಒಂದಿವಸ ಸಿಕ್ಕಾಕೋತಾನೆ. ಇವನು ಸಿಕ್ಕಾಕೊಂಡಂಗೆ ಮಾಡೋದನ್ನ ಮಾಡಿದ್ದುಣ್ಣ ಮಹಾರಾಯ ಹತ್ರದಲ್ಲಿ ಸಿಕ್ಕಾಕೋತಾನೆ. ನಮ್ಮ ಕೇಸಲ್ಲಿ ಕೂಡ ಅವನು ಕಟ್ಟಿಟ್ಟು ಬುತ್ತಿ ಅವನಿಗೆ. ಇದೇ ಕೇಸ್ ರೆಫರೆನ್ಸ್ ತಗೋತೀನಿ ನಾನು ಕೋರ್ಟಲ್ಲಿ ಮಾನ್ಯರ ಮುಂದೆ, ಮಹನೀಯರ ಮುಂದೆ. ಆವತ್ತು ಇದೇ ಕೇಸ್ ರೆಫರೆನ್ಸ್ ತಗೊಂಡು ಇದೇ ರೀತಿ ನುಗ್ಗಿದ್ದ. ಇವನು ಇಂಥದ್ದೇ ಅನಾಚಾರ ಮಾಡ್ತಾನೆ. ಈ ಇವರೆಲ್ಲ ವೆಪನ್ಸ್ ಅಷ್ಟೇ, ಇವರು ಬಂದಿರೋ ಈ 13-14 ಜನ ನೀವು ಹಿಡಿದಿರೋದು, ಆಕ್ಚುಲಿ 30 ಜನ ಬಂದಿದ್ರು. ಇದರಲ್ಲಿ ಇನ್ವಾಲ್ವ್ ಆಗಿರೋ ಪೊಲೀಸ್ ಡಿಪಾರ್ಟ್ಮೆಂಟು, ಮಿನಿಸ್ಟರ್ಸ್ ಯಾರಿದ್ರು ಎಲ್ಲರೂ ಕಟ್ಟಕಟ್ಟೆಗೆ ಬರಲಿ. ಅವನು ಕಿಚ್ಚ ಸುದೀಪ್ ಖಾನು, ಜಾಕ್ ಮಂಜ, ಮಾಡಿದ್ದುಣ್ಣ ಮಹಾರಾಯ ಇದೇ ರೆಫರೆನ್ಸ್ ತಗೊಂಡು ಮಾತಾಡ್ತೀನಿ ಅವತ್ತು. ಇವರಿಗೆಲ್ಲ ಯೋಗ್ಯತೆ ಇದೆ ಅನ್ರಿ ಆಕ್ಟಿಂಗ್. ಆಕ್ಟಿಂಗ್ ಅಂದರೆ ಹೆಂಗೆ ಇರಬೇಕು? ಆಕ್ಟಿಂಗ್ ಅಂದರೆ ಅವನ ರೋಲ್ನೇ ಇಮ್ಯಾಜಿನ್ ಮಾಡಿಕೊಂಡು. ಅರುಣ್ ಗೋವಿಲ್ ಹೇಳ್ತಾರಲ್ಲ, ನಾನು ಸ್ಮೋಕರ್ ಆಗಿದ್ದೆ, ನಾನೊಂದು ದಿವಸ ರಾಮನ ವೇಷ ಹಾಕ್ಕೊಂಡು ಕೂತಿದ್ದಾಗ ಜನ ಬಂದು ಸರ 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 ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿಬಿಟ್ರು. ಮೈ ನಡುಕ ಬಂದ್ಬಿಡ್ತು. ನಾನು ಸಿಗರೆಟ್ನ ಕೈಗೆ ತಗೊಂಡ ತಕ್ಷಣ ಬೆರಳುಗಳು ನಡುಕ್ತಾ ಇತ್ತು. ನಾನದು ಬಿಟ್ಬಿಟ್ಟೆ. ಎಂಥ ಪವರ್ಫುಲ್ ರೋಲ್ಸ್ ಅದು. ರಾಮ ಕೃಷ್ಣ, ಎನ್ ಟಿ ರಾಮರಾವ್ ಬಯೋಗ್ರಾಫಿ ಓದಿ ಗೊತ್ತಾಗುತ್ತೆ. ಪರಕಾಯ ಪ್ರವೇಶ ಆಗ್ತಿದ್ರಂತೆ ಆ ಕ್ಯಾರೆಕ್ಟರ್ಸ್ ಅವನಲ್ಲಿ ನೋಡಿ. ಹಿರಣ್ಯಕಶಿಪು ರೋಲ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್. ಏನು ರೋಲ್ ಅದು! ಈ ಅಯೋಗ್ಯನಿಗೆ ಕುರುಕ್ಷೇತ್ರ ಚಿತ್ರದಲ್ಲಿ ದುರ್ಯೋಧನ ಡೈಲಾಗ್ಸ್ ಹೇಳೋಕ್ಕೆ ಯೋಗ್ಯತೆ ಇಲ್ಲ. ಪ್ರೊಡ್ಯೂಸರ್ಸು ಫೇಲ್ ಆದರು. ಇವನ್ನ ಸೆಲೆಕ್ಟ್ ಮಾಡಿದ್ದೆ ತಪ್ಪು. ಡೈಲಾಗ್ಸ್ ಹೇಳೋಕ್ಕಾಗದೆ ಸಿಂಪಲ್ ಡೈಲಾಗ್ ಇಸ್ಕೊಂಡ್ಬಿಟ್ಟಿದ್ದಾನೆ ಅವ್ರ ಹತ್ರ. ಎಂತ ಎಂತ ಡೈಲಾಗ್ಸ್ ಅದರಲ್ಲಿರೋದು! ಆ ಯೋಗ್ಯತೆ ಇಲ್ಲದೆ ಬರೆಸಿರೋ ಡೈಲಾಗ್ಸ್ ಎಲ್ಲ ಬೇಡ ಅಂತ ಹೇಳಿ ಅವಂದೇ ಇಷ್ಟ ಬಂದಂಗೆ ಕ್ಯಾಶುವಲ್ ಡೈಲಾಗ್ಸ್ ಹಾಕ್ಸ್ಕೊಂಡು ಪಿಕ್ಚರ್ ಮಾಡಿದ್ರೆ ಜನ ಒಪ್ಕೋತಾರ? ಹೊಡೆಸ್ಕೊಂಡು ಹೋಯ್ತು ಪಿಕ್ಚರು. ಇವನಿಗೆ ಚಾಪೆ ಆಸೋರು ಅವನು ನಿರ್ವೀರ್ಯ ವರ್ಧನ, ಅವನು ಷಂಡ ಆರ್ಕಿಯ ವರ್ಧನ ಅವನು. ಇವರಿಗೆಲ್ಲ ರಂಗೋಲಿ ಹಾಕ್ಸಿ ಕೊಳ್ಳೆಗಾರನಿಗೆ ಸ್ವಾಗತ ಮಾಡಿಬಿಡ್ತಾರೆ. ನಿಜವಾಗ್ಲೂ ಕರ್ನಾಟಕ CM ಸಲ್ಯೂಟ್ ಹೊಡಿಬೇಕು ಈ ಡಿಸಿಷನ್ನಲ್ಲಿ. ಮತ್ತು ಕರ್ನಾಟಕ ಆರಕ್ಷಕರು, ಆ ಪೊಲೀಸ್ ಸ್ಟೇಷನಲ್ಲಿರೋ ಆರಕ್ಷಕರು ಸಂಗೊಳ್ಳಿ ರಾಯಣ್ಣಗೆ ತುಂಬ ಬೇಸರ ಆಗಿ ಇವನು ಸಿಕ್ಕಾಕೊಂಡಿದ್ದೆ. ಯಾಕಂದರೆ ಇನ್ನಷ್ಟು ಹತ್ಯೆಗಳು ಮಾಡಿರುವ ಸಂಶಯ ಇದೆ, ಅದರಲ್ಲಿ ಸಿಕ್ಕಾಕೊಳ್ಳದೆ ಇರೋ ಇವನು ಇದರಲ್ಲಿ ಸಿಕ್ಕಾಕೊಂಡ ಅಂದರೆ ಸಿಂಧೂರು ಲಕ್ಷ್ಮಣ ನೀನಾದರೂ ಮಾಡಿಸ್ಕೊಂಡು ಬಿಟ್ಟಿಯಪ್ಪ ನಿನ್ನ ರೋಲು, ನಾನು ಇವನ ಕೈಲಿ ಮಾಡಿಸ್ಕೊಳ್ಳಲ್ಲ ಅಂತ ಹೇಳಿ ಆ ದೊಡ್ಡ ಚೇತನಗಳು ಇವನ್ನ ಹಿಡ್ಸಾಕ್ಬಿಟ್ರು. ಇನ್ನು ಮುಂದಿನ ಪೀಳಿಗೆಯ ನಟರು ಯೋಚಿಸಿ ನಟನೆ ಮಾಡ್ರಿ. ಕಾರಣ ಇಲ್ಲದೆ ಸಿಗರೆಟ್, ಕಾರಣ ಇಲ್ಲದೆ ಸಿಗರೆಟ್. ಆಂಧ್ರ ಪ್ರದೇಶಲ್ಲೂ ಬರೆದಿದ್ದೆ ನಾನು ಫೇಸ್ಬುಕ್ಕಲ್ಲಿ, ಏನಪ್ಪ ಅದು ಬಿಡಿಸಿದಂಥದ್ದು ನಿಂದು, ಅದ್ಯಾವುದು? ಗುಂಟೂರು ಕಾರಣ BDN ಸೇದುವಂಥದ್ದು ರೋಗ ಬಂದಿತ್ತು ಅಂತ ಬರೆದೆ. ಇವ್ರ ಥರ ಹೆಣ್ಣು ನಿಂದಕರನ್ನ ಬಿಡಲಿಲ್ಲ, ಅವರು ಬಯಸಲಿಲ್ಲ. ಆ ಮನುಷ್ಯ ಒಂದು ಇಂಟರ್ವ್ಯೂಲ್ ಬಂದುಬಿಟ್ಟು ಹೇಳ್ದ, ನನ್ನ ತಪ್ಪಾಗೋಯ್ತು, ನಾನು ಹೇಳಿದೆ ಡೈರೆಕ್ಟ್ರಿಗೆ, ಆದರೂ ಬಲವಂತ ಮಾಡಿದ್ದಕ್ಕೆ ಆಯುರ್ವೇದಿಕ್ BD ಮಾಡಿಸ್ಕೊಂಡು ನಾಟಕ ಮಾಡಿದೆ. ನಾನು ರಿಯಲ್ BD ಸೇರಲೇ ಇಲ್ಲ, ನನಗೆ ತಲೆನೋವು, ಅರ್ಧ ತಲೆನೋವು. ನಾನು ಅರ್ಧ ತಲೆನೋವಿಗೆ ನನಗೆ BD ವಾಸನೆ ಕಂಡ್ರೆ ತಲೆನೋವು ಜಾಸ್ತಿ ಆಗ್ಬಿಡುತ್ತೆ. ನಾನು ಆದರೂ ತಪ್ಪು ಮಾಡಿದ್ದೀನಿ, ಜನಕ್ಕೆ ತಪ್ಪು ದಾರಿ ಹಿಡಿಸಿದ್ದೀನಿ. ಕಾಲ್ ಕೆಳಗೆ ತೂರೋ ಲೇ ಕಿಚ್ಚ, ಆ ಮಹೇಶ್ ಬಾಬು ಕಾಲ್ ಕೆಳಗೆ ತೂರೋ ಲೇ, ಏ ನಾಮರ್ದ ನಿರ್ಲಿಂಗಿ ನಪುಂಸಕ ಕಿಚ್ಚ ಸುದೀಪ ಥೂ, ಮಹೇಶ್ ಬಾಬು ಕಾಲ್ ಕೆಳಗೆ ತೂರೋ ಲೇ, ಮನೆ ಮೇಲೆ ಅಟ್ಯಾಕ್ ಮಾಡಿಸ್ತೀನೋ ಲೇ,
ನಿಂದೊಂದು ಬದುಕ, ಪಕ್ಕದ ರೂಮ್ ಖಾಲಿ ಇರುತ್ತೆ ಇವಾಗ ನೀನ್ ಮಾಡಿರೋ ಕೇಸ್ಗೆ, ದರ್ಶನ್ ಪಕ್ಕದ ರೂಮು, ಹೋಗ್ಬಿಟ್ ಬಾ, ಇಬ್ರು ಬನ್ನಿ ಪರಾಯಿಲ್ಲ, ನೀವು ಸಾಯೋದು ನಾವ್ಯಾರು ಬಯಸೋದಿಲ್ಲ, ಮರಣದಂಡನೆವರೆಗೂ ತಪ್ಪುಗಳು ಮಾಡಬೇಡಿ, ಅಟ್ಯಾಕ್ಗಳು ಮಾಡಿಸಿ, ಮರ್ಡರ್ ಮಾಡಿಸಿ, ನಿಮಗೆ ಜೀವಾವಧಿ ಶಿಕ್ಷೆಗಳು ಸರಿ, ಮರಣದಂಡನೆ ನಿಮ್ಗೇನಾದ್ರೂ ಆದ್ರೆ ನಾನು ಮನವಿ ಮಾಡ್ತೀನಿ, ಇವ್ರಿಗೆ ಮರಣದಂಡನೆ ಬೇಡ ಸಾರ್, ಅಷ್ಟೊಂದು ಕ್ರೌರ್ಯ ಬೇಡ, ಇವರಿಗೆ ಜೀವಾವಧಿ ಕೊಡಿ ಅಂತ ಹಿರಿಯರನ್ನ ಮನವಿ ಮಾಡ್ತೀನಿ. ಯಾಕಂದ್ರೆ ನನ್ನಲ್ಲೂ ಅಂತಹ ಕ್ರೌರ್ಯ ಇಲ್ಲಪ್ಪ, ನನಗೆ ಇಷ್ಟ ಆಗಲ್ಲ, ಇವರಲ್ಲಿ ಪರಿವರ್ತನೆಯನ್ನು ಬಯಸ್ತೀನಿ. ಗೀತೆನ ಓದಿರೋ ನನಗೆ ಬೆಕ್ಕು ನಾಯಿ ಅದ್ವೇಷ್ಟ ಸರ್ವಭೂತ, ನಾನು ಸೊಳ್ಳೆಯನ್ನು ಕೂಡ ಇಷ್ಟಪಡ್ತೀನಿ, ನಾನು ಪ್ರತಿಯೊಂದು ಪ್ರಾಣಿ ಪಕ್ಷಿನ ಇಷ್ಟಪಡ್ತೀನಿ. ಆದರೆ ಒಬ್ಬ ತಂದೆ ಒಬ್ಬ ತಾಯಿ ಮಕ್ಕಳನ್ನು ದಂಡಿಸೋದಿಲ್ವಾ? ಹಂಗೆ ನೀವು ತಪ್ಪು ಮಾಡಿದಾಗ ದಂಡಿಸೋ ಅಧಿಕಾರನೂ ಇದೆ. ಥೂ, ಎಂಥ ಬದುಕು ಬದುಕ್ತಾ ಇದ್ದೀರೋ ಲೇ ನೀವು, ತಲೆ ಎತ್ಕೊಂಡು ಬದುಕರೋ. ಧನ್ಯವಾದ, ಅಹೋರಾತ್ರ.